ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ವೆಜಿಟೇಬಲ್ ರೈಸ್ ಮಾಡಿದ್ದೆ, ವೆಜಿಟೇಬಲ್ ಪುಲಾವ್ ಗ್ರೀನ್ ಪೀಸ್ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಬಟಾಣಿ ಆ್ಯಂಡ್ ವೆಜಿಟೇಬಲ್ ಜಾಸ್ತಿ ಹಾಕಿದ್ದೆ, ಗೋಡಂಬಿ ಕೂಡ ಹಾಕಿದ್ದೆ, ತುಂಬ ಚೆನ್ನಾಗಿತ್ತು. ನಾನು ರೇರ್ ಮಾಡೋದು ಪುಲಾವ್ ಅವೆಲ್ಲನೂ, ಬಟ್ ಚೆನ್ನಾಗಿ ಬಂದಿತ್ತು ಮಾತ್ರ. ಬೆಳಗ್ಗೆ ಮಾಡಿದ್ದೆ, ಸೊ ನಂತರ ತಿಂದು ತಿಂದು ನೋಡಿ ಇನ್ನು ಬಿಸಿ 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 ಹಂಗೆ ಇದೆ. ಕುಕ್ಕರ್ ಇವಾಗ ತಾನೇ ಓಪನ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಮೊಸರು ಬಜ್ಜಿ ಕೂಡ ಬೇಡ, ಹಾಗೆ ತಿನ್ಬೋದಾಗಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ನಿಮ್ಗೆ ಯಾರಿಗೆಲ್ಲ ಪುಲಾವ್ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ನಿಮಗೆ ನಮ್ಮ ಪುಲಾವ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಹೊಸ ಚಾನಲ್ ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ನಾವು ಶಾಪಿಂಗ್ ಹೋಗಿದ್ವಿ, ಹಬ್ಬಕ್ಕೆ ನನ್ನ ಮಗಳಿಗೆ ಡ್ರೆಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು. ಇಲ್ಲಿ ಹೊಸ ಹೊಸ ಮಾಡೆಲ್ ನೋಡಿ, ಚೆನ್ನಾಗಿತ್ತು. ವೈಟ್ ಒಂದು, ರೆಡ್ ಒಂದು, ಮೆರೂನ್ ಒಂದು ಚೆನ್ನಾಗಿತ್ತು. ಇದೊಂಥರ ಏನೋ ಡ್ರೆಸ್ ಅಂದರು, ಮರ್ತೋಗಿದ್ದೀನಿ ನೋಡಿ. ಡಿಫ್ರೆಂಟ್ ಆಗಿತ್ತು, ಡಿಫ್ರೆಂಟ್ ಪ್ಯಾಟ್ರನ್ನು ತಗೊಬಂದಿದ್ವಿ, ಚೆನ್ನಾಗಿತ್ತು. ಮೇ ಬಿ 2000 ರುಪೀಸ್ ಅಂತ ಅನಿಸುತ್ತೆ ಕಾಸ್ಟು. ಬಟ್ಟೆ ಕೂಡ ತುಂಬ ಚೆನ್ನಾಗಿತ್ತು, ನನಗೆ ವೈಟ್ ತುಂಬ ಇಷ್ಟ ಆಯಿತು. ಬಟ್ ನನ್ನ ಮಗಳಿಗೆ ಮೆರೂನ್ ತಗೊಂಡ್ಳು, ಡಾರ್ಕ್ ಕಲರ್ ತಗೊಳ್ಳೋಣ, ವೈಟ್ ಬೇಡ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು ಈ ಸಾರಿ ಎಲ್ಲ. ಹಬ್ಬಕ್ಕೆಲ್ಲ ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ. ಶಾಪಿಂಗ್ ಹೋಗಿದ್ದು ನಾವು ಈ ಸಾರಿ, ನಾವು ಪ್ರತಿ ಸಾರಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಿದ್ವಿ. ಈ ಸಾರಿ ಮನೆ ಮುಂದೆಯೇ ಅನ್ನಂ ಲಿಮಿಟ್ನಲ್ಲೇ ಹೊಸ ಹೊಸ 4-5 ಶೋರೂಮ್ಸ್ ಆಗಿವೆ. ಸೊ ಹಾಗಾಗಿ ನೋಡಿ, ನಾವು ಇಲ್ಲೇ ತೊಗೊಬಂದ್ವಿ ಮನೆ ಹತ್ರನೇ. ಸೊ ವಾಕಿಂಗ್ ಅಂತ ಹೋಗಿಬಿಟ್ಟು ಸೊ ನಾವೇ ತೊಗೊಬಂದಿದ್ವು. ಚೆನ್ನಾಗಿತ್ತು ಮಾತ್ರ ಡ್ರೆಸ್ಸಸ್ ಈ ಸಾರಿ ಎಲ್ಲನೂ. ನನಗೂ 2 ಟಾಪ್ ತೊಗೊಬಂದಿದ್ದೀನಿ, ಮತ್ತು 2-3 ಸೀರೆ ಕೂಡ ವಲಯಕ್ಕೆ ಹಾಕಿದ್ದೀನಿ ನಾನು ಹಬ್ಬಕ್ಕೆ ಅಂತ. ಸಮ್ಮರ್ ಅಲ್ವಾ, ಕಾಟನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಹಬ್ಬದ ಕ್ಲೀನಿಂಗ್ ವೀಡಿಯೋ ಕೂಡ ಬರುತ್ತೆ, ಸೊ ನೋಡಿ. ನಾನು ಹಬ್ಬಕ್ಕೆ ಯಾವಾಗ ಯಾವಾಗ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ, ಇವಾಗ ನಮ್ಮನೆಗೆ ಕೆಲಸದವರು ಕೂಡ ಬರ್ತಾ ಇಲ್ಲ, ನಾನೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಅದರಿಂದ ಎಷ್ಟಾಗುತ್ತೋ ಅಷ್ಟು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ. ವಾರಕ್ಕೊಂದು ಟೈಮ್ ಅಂದರೆ ನಮ್ಮ ಮನೇಲಿ ಎಲ್ಲರೂ ಮಾಡ್ತಾರೆ ಕ್ಲೀನಿಂಗ್ ಮಾಡೋಕ್ಕೆಲ್ಲ, 3 ಸೇರಿ ಕ್ಲೀನಿಂಗ್ ಮಾಡ್ತೀವಿ. ಇದೇ ನೋಡಿ ಶೋರೂಮು, ಎಲ್ಲ ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ. ಸಮಟೈಮ್ಸ್ ಸ್ಯಾರಿಗೆ ಯಾವುದಾದ್ರು ಬ್ಲೌಸ್ ಇಲ್ಲ ಅಂತಂದರೆ ಇಲ್ಲೇ ತಗೊಂಡೋಗ್ಬೋದು. ನಾ ಇಲ್ಲಿ ನೋಡಿ, ಇದು ಟ್ರಯಲ್ ರೂಮು, ಇಲ್ಲಿ ಜಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ಇಲ್ಲಿ ಕಲೆಕ್ಷನ್ಸ್ ಎಲ್ಲನೂ, ಬ್ಲೌಸ್ ಪೀಸಸ್ ಇರ್ಬೋದು, ರೆಡಿಮೇಡ್ ಬ್ಲೌಸ್ ಇರ್ಬೋದು, ಡ್ರೆಸ್ಸಸ್ಸು, ಸ್ಯಾರೀಸು ಎಲ್ಲ ಚೆನ್ನಾಗಿತ್ತು. ಸೊ ಇಲ್ಲಿ ವಾಕಿಂಗ್ ಅಂತ ಬಂದು ನಾವು, ಸೊ ಇಲ್ಲಿ ಡ್ರೆಸ್ಸು ನನ್ನ ಡಾಟರ್ಗೆ ಹಬ್ಬಕ್ಕೆ ಡ್ರೆಸ್ ತಗೊಂಡೋಗಿದ್ದು. ಸೊ ಇವರು ಮಕ್ಕಳಿಗೆ ಸ್ವಲ್ಪ ಏನು ಜಾಸ್ತಿ ಹಾಕೋದು, ಟ್ರೆಡಿಷ್ನಲ್ ಡ್ರೆಸ್ ಅಂದರೆ ಇಷ್ಟು ಇಷ್ಟ ಆಗೋದಿಲ್ಲ. ಸೊ ಒಂದು ದಿವಸ ಅಷ್ಟೇ ಹಾಕೋದು ಹಬ್ಬಕ್ಕೆ ಅಂತ ಹೇಳಬೇಕು ಅಷ್ಟೇ. ಸೊ ಹಾಗಾಗಿ ತಗೊಂಡೋಗೋಣ ಅಂತ ಬಂದಿದ್ದು ನೋಡಿ. ಇದೆಲ್ಲ ಬ್ಲೌಸಸ್ಸು ತುಂಬ ಚೆನ್ನಾಗಿತ್ತು. ಸ್ಯಾರೀಸ್ ಎಲ್ಲ ಅಂತೂ ಈ ಸಾರಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಾನು ಈಗ ಸರಿ ಸ್ಯಾರೀಸು ತೊಗೊಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಮನೆಗೆ ತುಂಬ ಇದ್ದಾವೆ ಹೊಸ ಸ್ಯಾರೀಸು, ಅದನ್ನೇ ನಾನು ಸ್ಟಿಚಿಂಗ್ಗೆ ಹಾಕಿದ್ದೀನಿ. ಡ್ರೆಸ್ಸಸ್ಸು ತುಂಬ ತೊಗೊತಾ ಇರ್ತೀನಿ ಸಮ್ಮರಲ್ಲಿ, ಕಾಟನ್ ಸ್ಯಾರೀಸು ಚೆನ್ನಾಗಿರುತ್ತೆ ಅಂತ. ನಾನು ಈ ಸರಿ ಕಾಟನ್ ಸೀರೆನೇ ಉಟ್ಕೊಬೇಕು ಹಬ್ಬಕ್ಕೆ. ನೋಡಿ ಈ ಡ್ರೆಸ್ಸಸ್ ಎಲ್ಲ, ಇದರಲ್ಲಿ ನಾವು ಒಂದು ಡ್ರೆಸ್ಸು ಸೆಲೆಕ್ಟ್ ಮಾಡಿದ್ದೀವಿ. ಇದು ನೋಡಿ ಲೈಟ್ ಪೀಚ್ ಕಲರು, ಸಖತ್ತಾಗಿತ್ತು ಮಾತ್ರ ಈ ಕಲರು. ಒಂಥರ ಪಿಂಕ್ ಇದೆ ನೋಡಿ, ಪಿಂಕ್ ವೈಟ್ ಇದೆ. ಬಟ್ ಮೆರೂನ್ ಇಷ್ಟ ಆಯಿತು ನನ್ನ ಮಗಳಿಗೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು.